ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದೆಡೆ ಸರ್ಕಾರ ರಚನೆ ಕಸರತ್ತಿನ ನಡುವೆ ಕಿಂಗ್ ಮೇಕರ್ಗಳಾದ ಜೆಡಿಯು ಮತ್ತು ಟಿಡಿಪಿ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ. ಪ್ರಬಲ ಖಾತೆಗಳಿಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಪಟ್ಟು ಹಿಡಿದಿದ್ದಾರೆ. 16 ಸಂಸದರ ಪೈಕಿ 6 ಮಂದಿಗೆ ಸಂಪುಟದಲ್ಲಿ ಸ್ಥಾನ ಕೊಡಿ ಎಂದು ಚಂದ್ರಬಾಬು ನಾಯ್ಡು ಕೇಳಿದ್ದಾರಂತೆ. ಲೋಕಸಭಾ ಸ್ಪೀಕರ್ ಹುದ್ದೆ ಜೊತೆ ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಕೃಷಿ, ವಸತಿ, ಜಲಶಕ್ತಿ, ಐಟಿ ಬಿಟಿ, ರಸ್ತೆ ಸಾರಿಗೆ ಖಾತೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ 12 ಸಂಸದರನ್ನ ಹೊಂದಿರೋ ಜೆಡಿಯು ಕೂಡ ಪವರ್ಫುಲ್ ಖಾತೆಗಳನ್ನ ಕೇಳ್ತಿದ್ಯಂತೆ. ಇಲ್ಲಿ ಇದರ ಜೊತೆ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ಗೂ ಕೂಡ ನಿತೀಶ್ ಕುಮಾರ್ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಮನವೊಲಿಕೆಗೆ ಪಿಯೂಷ್ ಗೋಯಲ್ ಅಖಾಡ ಕೇಳಿದ್ದಾರೆ. ಮತ್ತೊಂದೆಡೆ ನಿತೀಶ್ ಕುಮಾರ್ ಮನವೊಲಿಕೆಗೆ ಜವಾಬ್ದಾರಿಯನ್ನ ಅಶ್ವಿನಿ ವೈಷ್ಣವ್ ಹೆಗಲಿಗೆ ವಹಿಸಲಾಗಿದೆ. ಇನ್ನು 2 ಸಂಸದರನ್ನ ಹೊಂದಿರುವಂತಹ ಜೆಡಿಎಸ್ ಕೂಡ ಖಾತೆಗಾಗಿ ಬಿಗಿ ಪಟ್ಟು ಹಿಡಿದಿದೆ. ಕೃಷಿ ಖಾತೆಯನ್ನ ನಿತೀಶ್ ಕುಮಾರ್ ಕೇಳಿದ್ರು. ಇತ್ತ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದೇ ಖಾತೆಯನ್ನೇ ಅಪೇಕ್ಷಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾವ ಬೆಂಗಳೂರು ಗ್ರಾಮಾಂತರದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವೂ ಕೂಡ ಕುಮಾರಸ್ವಾಮಿ ಅವರು ಬ್ಯಾಟ್ ಬೀಸಿದ್ದಾರೆ. ಆರೋಗ್ಯ ಖಾತೆಯನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರನ್ನ ದೆಹಲಿಗೆ ಕರೆಸಿಕೊಂಡಿರೋ ಅಮಿತ್ ಶಾ ಅವರು ಎಚ್ ಡಿ ಕೆಯ 2 ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಕೇಂದ್ರ ಕೃಷಿ ಸಚಿವರಾದರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಏನ್ ಬೇಕಾದ್ರೂ ಆಗ್ಲಿ, ಅವ್ರ ಪಾರ್ಟಿ, ಅವ್ರ ಯುಡಿಎ, ಎನ್ಡಿಎ, ಏನ್ ಬೇಕಾದ್ರೂ ಆಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ. ನದೀವ ಗಮನಿಸ್ತಾ ಇದೀವಿ, ಒಂದು ರೀತಿಯಾಗಿ ಕಿಂಗ್ ಮೇಕರ್ ನಿತೀಶ್ ಅವರು, ನಿತೀಶ್ ಕುಮಾರ್ ಅವರು, ಅದರಲ್ಲೂ ಈ ನಾಯ್ಡು ಅವ್ರಿಗೆ ಏನು ಕೇಳ್ತಾರೋ ಅದನ್ನೇ ಅವ್ರು ನಮಗೂ ಬೇಕು ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವ್ರು ಏನು ಬೇಕೋ ಅದು ನಮಗೂ ಬೇಕು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ಲು ರೈಲ್ವೆ ಖಾತೆ ಯಾವಾಗ ನಾಯ್ಡು ಅವ್ರು ಕೇಳಿದ್ರು ಅದು ನಮಗೂ ಬೇಕು ಅಂತ ಕೇಳ್ತಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತೇ ಹೇಳಿದರು, ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ರು ಕೃಷಿ ಖಾತೆಯನ್ನು ಕೇಳಬೇಕು ಅಂತ ಹೇಳಿ, ಅದನ್ನೇ ಅವರು ಕೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಬೇಡಿಕೆಯನ್ನು ಇಡ್ತಾರೆ, ನಾನೇ ಹೋಗ ಕಿಂಗ್ ಮೇಕರ್ ಅಂತ ಹೇಳಿ ಅದನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ಜನ ಮಾತನಾಡ್ಕೊಳ್ತಾ ಇರೋದು. ಅಲ್ಲ, ಈ ಕಳೆದ 2 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಯಾವುದೇ ರೀತಿ ತಲೆನೋವು ಇರಲಿಲ್ಲ. ಅಮಿತ್ ಶಾ ಅವ್ರಿಗಾಗಿರ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯಂತ ತಲೆನೋವು ಇರಲಿಲ್ಲ. ಈಗ ತಲೆನೋವು ಸವಾಲುಗಳನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಬಿಜೆಪಿ ಅವರು ಪಟ್ಟು ಹಿಡಿದಿದ್ದಾರೆ. ನೀವು ಕೇಳಿದ ಖಾತೆಗಳನ್ನೆಲ್ಲ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ಖಾತೆಗಳನ್ನ ಕೊಡ್ತೀವಿ, ಇಟ್ಕೊಳ್ತೀರಾ ಏನು ಅಂತ. ಅಫ್ಕೋರ್ಸ್ ಅಧಿಕಾರ ಬೇಕು, ಇನ್ನೊಂದು ಕಡೆ ಅಧಿಕಾರವನ್ನು ಚಲಾಯಿಸಬೇಕು, ಎರಡೂ ಮಾಡ್ತಾ ಇದ್ದಾರೆ. ನಮ್ಗೂ ಇದೆ ಅಂತಾನೆ ಅವರು ಇದ್ ಮಾಡ್ತಾ ಇದಾರೆ, ಒತ್ತಡ ಹಾಕ್ತಿದ್ದಾರೆ. ಎಲ್ಲಾ ಖಾತೆಗಳನ್ನು ಎಲ್ಲವನ್ನೂ ಕೊಡೋದಕ್ಕಾಗಲ್ಲ. ಬಟ್ ಏನಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಪಕ್ಷದಲ್ಲಿ, ಅದು ಟಿಡಿಪಿ ಆಗಿರ್ಬೋದು, ಜೆಡಿಯು ಆಗಿರ್ಬೋದು, ಅಥವಾ ಬಿಜೆಪಿಯಲ್ಲಿ ಆಗಿರ್ಬೋದು, ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಒಳ್ಳೆ ಖಾತೆಯನ್ನ ಕೊಡಿ. ಯಾರಿಗೆ ಅದಕ್ಕೆ ಆ ಸ್ಥಾನವನ್ನ ತುಂಬುವಂತ ಶಕ್ತಿ ಇದೆಯೋ, ಕೆಪಾಸಿಟಿ ಇದೆಯೋ, ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾರೋ ಅವ್ರಿಗೆ ಅದನ್ನ ಕೊಡ್ಲಿ. ಯಾಕಂದ್ರೆ ಇದು ದೇಶ ಅಂತ ಬರುತ್ತೆ, ದೇಶ ಅಭಿವೃದ್ಧಿ ತುಂಬಾ ಮುಖ್ಯ. ಇಲ್ಲಿವರೆಗೂ ಯಾವುದೇ ರೀತಿಯಾದ ಸಮಸ್ಯೆಗಳು ಇರಲಿಲ್ಲ, ಒಳ್ಳೆ ಮಿನಿಸ್ಟರ್ಸ್ಗೆ ಸೂಕ್ತವಾದಂತ ಖಾತೆಗಳನ್ನ ಕೊಟ್ಟಿದ್ರು ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ. ಈಗ ಮುಂದೆನೂ ಕೂಡ ಅದೇ ರೀತಿಯಾದ ಜವಾಬ್ದಾರಿ ಇದೆ, ಇದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕಾಗತ್ತೆ. ಅದು ಟಿಡಿಪಿ ಆಗಿರ್ಬೋದು, ಜೆಡಿಯು ಆಗಿರ್ಬೋದು, ಅಧಿಕಾರಕ್ಕಲ್ಲ ದೇಶಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಾಗತ್ತೆ. ಹೌದು, ಬಟ್ ಅವ್ರ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು ಜಂಪ್ ಆಗ್ಬಿಟ್ರೆ ನಮಗೆ ಲಾಸು ಅನ್ನೋದು ಒಂದ್ ಕಡೆ ಬಿಜೆಪಿಗೆ ಡವಡವ ಇದ್ದೇ ಇರುತ್ತೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಈ ಸರ್ಕಸ್ ಎಲ್ಲ ಬೇಡವೇ ಬೇಡ ಅಂತ ಹೇಳಿ ಅಪೋಸಿಷನ್ ಪಾರ್ಟಿಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರೊಂಥರ ಸೇಫ್ ಆಗಿ, ನಾವು ಇಲ್ಲಿದ್ರೇ ಬೆಸ್ಟು, ನಮ್ಗೆ ಈ ಜಂಜಾಟವೇ ಬೇಡ ಅಂತ ಹೇಳಿ. ಬಟ್ ಓವರ್ಆಲ್ ನೋಡಿದ್ರೆ ಬಿಜೆಪಿಗೆ ಇನ್ನು ಮುಂದಿನ ಈ 5 ಏನ್ ಟರ್ಮ್ ಇದೆ, ಮುಳ್ಳಿನ ಹಾದಿ ಅಂತಾನೆ ಹೇಳ್ಬೋದು. ಹೌದು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.